ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ ನಿಮ್ಮ ನಮ್ಮರ ಜದ್ಗುರುಜಿ ಮಾಡೋ ನಮಸ್ಕಾರಗಳು. ನೋಡಿ, ಇಂದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗುರುವಿನ ಗುರುಗ್ರಹ ಅಂದರೆ 2024 ಸುಮಾರು ಈ ಒಂದು 5 ರಾಶಿಗಳಿಗೆ ಈ 12 ವರ್ಷದ ನಂತರ ಮತ್ತೆ ಈ ಯೋಗ ಸಿಗುವಂಥದ್ದು. ನೋಡಿ, ಎಷ್ಟೋ ಜನ ನಿಮಗೆ ಗುರುಗ್ರಹ ಬಗ್ಗೆ ಹೇಳಿರ್ಬೋದು, ಆದರೆ ಈ ಒಂದು ವಿಚಾರಗಳನ್ನ ನೀವು ಮನದಟ್ಟು ಮಾಡಿಕೊಳ್ಳಿ. ಯಾಕಂದರೆ ಗುರುಗ್ರಹ ದೊಡ್ಡ ಗ್ರಹ ಗಾತ್ರದಲ್ಲಿ. ಗುರು ಅಂದ್ರೇ ನಿಮಗೆ ಒಂದು ಭಾವುಕ ಪ್ರಿಯ, ದಾನ ಧರ್ಮ, ಒಂದು ಗುರುಗಳ ಆಶೀರ್ವಾದ. ನೋಡಿ, ಹರಿಮುನಿದ್ರು ಗುರು ಮುನಿಯಲ್ವಂತೆ. ಹಾಗಾಗಿ ಗುರುವಿನ ಒಂದು ಆಶೀರ್ವಾದ ಈ ಒಂದು 5 ರಾಶಿಗಳಿಗೆ ನಿಮ್ಮ ಕುಬೇರನ್ ಮಾಡುವಂಥ ಒಂದು ಶಕ್ತಿ ಕೂಡ ಇರುವಂಥದ್ದು. ಅಥವಾ ನಿಮ್ಮಲ್ಲಿ ಆ ಒಂದು ಈ ಒಂದು 4 ತಿಂಗಳಲ್ಲಿ ಆ ಗ್ರಹ ಹೋಗುವ ಮುಂಚೆ ಏನಾದರೂ ಒಂದು ನಿಮಗೆ ಒಂದು ಐಡಿಯಾ, ಒಂದು ರಹಸ್ಯಮಯ ಒಂದು ವಿಚಾರಗಳನ್ನ ಹೇಳಿ, ಅಥವಾ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಕೊಡುವಂಥದ್ದು, ಒಂದು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಮಾಡಿಕೊಟ್ಟು ಹೋಗುವಂಥದ್ದು, ಇಲ್ಲ ಮಕ್ಕಳು ಕೊಡುವಂಥದ್ದು, ಮದುವೆ ಮಾಡಿ ಹೋಗುವಂಥದ್ದು, ಅದು ಯಾವುದೋ ಒಂದು ಜಾಕ್ಪಾಟ್ ಆಗುವಂಥದ್ದು, ಒಂದು 100,000 ರೂಪಾಯಿ 1,00,000 ರೂಪಾಯಿ ದುಡ್ಡು ವ್ಯವಹಾರದಿಂದ ಬರುವಂಥದ್ದು, ಹೀಗೆ ಆಗ್ಬೋದು. ಹಾಗಾಗಿ ಈ 5 ರಾಶಿಗಳಿಗೆ ನಾನು ಹೇಳೋವಂಥವ್ರಿಗೆ, ಈ 5 ರಾಶಿಯವರು ಮನದಟ್ಟು ಮಾಡಿಕೊಂಡು ಹೇಳೋವಂಥ ಪರಿಹಾರಗಳನ್ನ ಚಾಚು ತಪ್ಪದೆ ಮಾಡ್ತು ಅಂದರೆ ಖಂಡಿತ ಈ 5 ರಾಶಿಗಳಿಗೆ ಖಂಡಿತ ಶುಭ ಲಾಭಗಳನ್ನ ನೋಡೇ ನೋಡ್ತೀರಾ ಅಂತ ನಾನು ತಿಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಿದಿರಾ ನೋಡಿ, ನೀವು ಸಬ್ಸ್ಕ್ರೈಬ್ ಮಾಡಿ ಮಾಡದೇ ರೀ, ಲೈಕ್ ಮಾಡಿ ಮಾಡದೇ ರೀ, ತೊಂದರೆ ಇಲ್ಲ. ಆದರೆ ಹೇಳೋಂಥ ವಿಚಾರನ ಮನದಟ್ಟಾಗಿ ಕೇಳಿಸ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಅದನ್ನು ಪರಿಹಾರ ಮಾಡ್ಕೊಳ್ಳಿ, ಮತ್ತು ವಿಚಾರಗಳನ್ನ ಮನದಟ್ಟು ಮಾಡ್ಕೊಳ್ಳಿ ಅಷ್ಟೇ. ಮೊದಲನೇದಾಗಿ ನೋಡಿ, ಮೊದಲನೇ ರಾಶಿ ಬಂದು ಮೇಷರಾಶಿ. ನೋಡಿ, ಮೇಷರಾಶಿಯವ್ರಿಗೆ ನವಮಾಧಿಪತಿ ಲಗ್ನದಲ್ಲಿ ಇರುವಂಥದ್ದು ಅಂದರೆ ಇಲ್ಲೋ ಅದೃಷ್ಟಗಳು ಒಲಿದು ಬರುವಂಥ ಸಾಧ್ಯತೆಗಳು. ಅಂದರೆ ಗುರುಗ್ರಹ ಏನು ಮಾಡ್ತಾನೆ ಅಂದರೆ ಮುಖ್ಯವಾಗಿ ವಿದೇಶ ಪ್ರಯಾಣ ಆಗಿರ್ಬೋದು ಮೇಷರಾಶಿಯವ್ರಿಗೆ, ಅಂದರೆ ಸಂತಾನಕ್ಕೆ ಸಂಬಂಧಪಟ್ಟಾಗಿ. ನೋಡಿ, ಎಷ್ಟೋ ವರ್ಷಗಳಿಂದ ಸಂತಾನನೇ ಆಗ್ತಿರಲ್ಲ, ಅಂಥವ್ರಿಗೆ ಸಂತಾನಗಳು ಆಗುವಂಥದ್ದು, ಮತ್ತು ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ ಕಾಣುವಂಥದ್ದು. ನೋಡಿ, ಎಷ್ಟೋ ವರ್ಷದಿಂದ ಪಾಪ 100,000 ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಓದಿಸ್ತಿರ್ತಾರೆ, ಅವ್ರಿಗೆ ಪಾಪ ಒಂದು ಕೆಲಸನೇ ಸಿಗ್ತಿರಲ್ಲ, ಅಲ್ಲ ಯಾವುದೊಂದು ಎಜುಕೇಷನೇ ಕಂಪ್ಲೀಟ್ ಆಗ್ತಿರಲ್ಲ. ನೋಡಿ, ಸುಮಾರು ಜನ ನೋಡಿದ್ದೀನಿ ಪಾಪ, ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟೋ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿರ್ತಾರೆ, ಎಕ್ಸಾಮ್ಗಳು ಅಟೆಂಡ್ ಮಾಡಿರ್ತಾರೆ. ಆದರೆ ಈ ಒಂದು ಸಮಯದಲ್ಲಿ ಏನಾದರೂ ನೀವು ಎಕ್ಸಾಮ್ ಅಟೆಂಡ್ ಮಾಡುವಂಥದ್ದು, ಮತ್ತು ಕೆಲವೊಂದು ಪರಿಹಾರ ಮುಖಾಂತರ ಮಾಡಿಕೊಂಡ್ರೆ ಖಂಡಿತ ನಿಮಗೆ ವಿದೇಶ ಪ್ರಯಾಣದಲ್ಲಿ ಅಥವಾ ವಿದೇಶದಲ್ಲಿ ಒಂದು ಕೆಲಸ ಸಿಗುವಂಥದ್ದು, ಎಜುಕೇಷನ್ ಕಂಪ್ಲೀಟ್ ಆಗುವಂಥದ್ದು, ಬ್ಯಾಂಕಿಂಗಲ್ಲಿ ಕೆಲಸ ಸಿಗುವಂಥದ್ದು, ಇಂಟರ್ವ್ಯೂಲ್ಲಿ ಪಾಸ್ ಆಗುವಂಥದ್ದು, ಈ ಹಲವಾರು ಒಂದು ರೀತಿಯಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು. ಅದರಲ್ಲೂ ಈ ಏಪ್ರಿಲ್ ಅಂದರೆ ಮೇ ತಿಂಗಳೊಳಗಾಗಿ ನೀವೇನೇ ಮುಟ್ಟಿದ್ದೆಲ್ಲ ಚೆನ್ನಾಗ್ಬೋದು. ಯಾಕಂದರೆ ಗುರುಗ್ರಹ ಲಗ್ನದಲ್ಲಿ ಇರುವಂಥದ್ದು, ಇಲ್ಲೊಂದು ಕಡೆ ಸಾತ್ವಿಕ ರೀತಿಯಲ್ಲಿ ಭಾವನೆ ಬರುವಂಥದ್ದು. ಸಾಮಾನ್ಯವಾಗಿ ಮೇಷರಾಶಿಯವರು ಸ್ವಲ್ಪ ಕೋಪಿಷ್ಟಾದರೂ ಒಂದು ಮನಸ್ಸಿನಲ್ಲಿ ತುಂಬ ಒಂದು ಒಳ್ಳೆ ಸ್ವಭಾವ ಇರುವಂಥದ್ದು, ಮತ್ತು ಒಂದು ಸೆಕ್ಯೂರಿಟಿ ಥರ ವರ್ಕ್ ಮಾಡ್ತಾರೆ ಅವರು. ಅಂದರೆ ಒಂದು ಫ್ಯಾಮಿಲಿನ ಕುಟುಂಬನ ತುಂಬ ಒಂದು ಗರಡ್ಗಂಬ ಹತ್ರ ನಿಂತ್ಕೊಂಡು ಎಲ್ಲರನ್ನೂ ಕಾಪಾಡ್ತಾರೆ ಅವರು, ಯಾವುದೇ ಕಷ್ಟ ಬಂದರೂ ಕೂಡ. ಹಾಗಾಗಿ ಮನಸ್ಸು, ಆದರೆ ಗುರುಗ್ರಹ ಲಗ್ನದಲ್ಲಿರುವಂಥದ್ದು ಇನ್ನೂ ಹೆಚ್ಚಿನ ಮನಸ್ಸು, ಅವರಿಗೆ ಒಂದು ಒಳ್ಳೆಯ ರೀತಿ ಭಾವನೆ ಕೊಡುವಂಥದ್ದು, ಆಧ್ಯಾತ್ಮಿಕ ಕಡೆ ಒಲವು ಬರುವಂಥದ್ದು, ಒಳ್ಳೆ ಗುರುಗಳು ಸಿಗುವಂಥದ್ದು. ಸೊ ಹಾಗಾಗಿ ಒಂದು ಒಳ್ಳೆ ಒಡವೆ ಮಾಡಿಸುವಂಥದ್ದು ಚಿನ್ನದ. ನೋಡಿ, ಯಾರು ಮೇಷರಾಶಿ ಸ್ತ್ರೀಯರು ಇರ್ತಾರೋ ಲಗ್ನದಲ್ಲಿ ಗುರು ಇರುವಂಥದ್ದು, ಇಲ್ಲ ಒಂದು ಕಡೆ ಒಡವೆಗಳು ಮಾಡಿಸುವಂಥದ್ದು, ಚಿನ್ನದ ಒಡವೆ, ಬೆಳ್ಳಿಗಳ ಸಾಮಾನುಗಳು ಖರೀದಿ ಮಾಡುವಂಥದ್ದು, ಮದುವೆ ಮುಂಚೆ ತುಂಬ ತೊಂದರೆ ಆಗ್ತಿರುತ್ತೆ ಅಂಥವ್ರು. ನೋಡಿ, ಈಗ ಈ ಸಮಯದಲ್ಲಿ ಮದುವೆಗಳು, ವಿವಾಹ ಆಗುವಂಥದ್ದು. ನೋಡಿ, ಎಷ್ಟೋ ಜನ ಹೇಳ್ತಾರೆ ಪಾಪ ಲಗ್ನದ ಅಂದರೆ ಮದುವೆನೇ ಆಗ್ತಿರೋದಿಲ್ಲ, ತುಂಬ ನೋಡೋಕ್ಕೆ ಸುಂದರವಾಗಿರ್ತಾರೆ, ಒಳ್ಳೆ ವಿದ್ಯಾಭ್ಯಾಸ ಇರ್ತಾರೆ, ಒಳ್ಳೆ ತಂದೆ ತಾಯಿಗಳಿರ್ತಾರೆ, ಒಳ್ಳೆ ಕುಟುಂಬ, ತುಂಬ ಒಂದು ಸ್ವಂತ ಮನೆ, ಸ್ವಂತ ಜಾಗ ಎಲ್ಲನೂ ಇರುತ್ತೆ, ಆದರೆ ಮದುವೆನೇ ಆಗ್ತಿರಲ್ಲ. ಯಾಕಪ್ಪ ಇದು ಹಿಂಗೆ ಅಂತ ಹೇಳಿದ್ರೆ, ತುಂಬ ತೊಂದರೆ ಇರುತ್ತೆ ಜಾತಕಗಳಲ್ಲಿ, ಕುಜದೋಷ ಆಗಲಿ, ಯಾವುದೊಂದು ದೋಷ ಇರುತ್ತೆ. ಆದರೆ ಲಗ್ನದಲ್ಲಿ ಆ ಒಂದು ಗುರು ಬಂದಾಗ ಏನಾಗುತ್ತೆ, ಆ ದೋಷ ನಿಮಗೆ ನಿವಾರಣೆ ಆಗುವಂಥದ್ದು ಖಂಡಿತ. ನೋಡಿ, ಮೇಷರಾಶಿಯವ್ರಿಗೆ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದ್ದು, ಇಲ್ಲ ಗುರುಳೆ ಮೇಷರಾಶಿಯವ್ರು ತುಂಬ ತೊಂದರೆ ಆಗ್ತಿದೆ ನಮಗೆ, ನೀವು ಹೇಳಿದ ಥರ ನಡೀತಿಲ್ಲ ಅಂದರೆ ಖಂಡಿತ ಜಾತಕನ ಪರಿಶೀಲನೆ ಮಾಡಿ, ಎಲ್ಲ ಒಂದು ತೊಂದರೆ ಇರುತ್ತೆ. ಮುಖ್ಯವಾಗಿ ನಿಮಗೆ ಜಾತಕನ ಪರಿಶೀಲನೆ ಮಾಡೋದು ಮರಿಬೇಡಿ. ಅದರಲ್ಲೂ ಮೇಷರಾಶಿಯವ್ರಿಗೆ ನೋಡಿ, ಅದೃಷ್ಟಗಳು ಒಲಿದು ಬರುವಂಥದ್ದು, ಪಿತ್ರಾರ್ಜಿತ ಆಸ್ತಿ ವಿಚಾರ ಆಗಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು, ಇಲ್ಲೊಂದು ಅದೃಷ್ಟಗಳು ನಿಮಗೆ ಒಲಿದು ಬರುವಂಥದ್ದು, ಇವತ್ತು ದೂರ ಪ್ರಯಾಣದಲ್ಲಿ ವಿದೇಶ ಪ್ರಯಾಣ ಏನು ನಿಮ್ಮ ಒಂದು ಕನಸಿನ ಒಂದು ದೂರ ಪ್ರಯಾಣ ಇತ್ತು ಅದು ಕೂಡ ಆಗುವಂಥದ್ದು, ಜೊತೆಗೆ ಏನಾದರೆ ಸ್ನೇಹಿತರಿಂದ ನಿಮ್ಗೆ ಅನುಕೂಲ ಆಗುವಂಥದ್ದು. ದೊಡ್ಡ ಮಟ್ಟದಲ್ಲಿ ಹಿರಿಯ ಸಹೋದರ ಸಹೋದರಿಯರು, ನೋಡಿ ಇಷ್ಟು ದಿವಸ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕೊಂಕು ತೆಗಿತಾ ಇದ್ರು, ಏನೋ ಒಂದು ಅಪವಾದಗಳು ಮಾಡ್ತಿದ್ರು, ಆದರೆ ಈಗ ಸಮಯ ಸರಿ ಇರೋದ್ರಿಂದ ಈ ಏಪ್ರಿಲ್ ಒಳಗಡೆ ನೀವೇನಾದರೂ ಮುಂದುವರೆದು ಆಸ್ತಿ ವಿಚಾರ ಮಾತಾಡಿದ್ರೆ ಖಂಡಿತ ನಿಮ್ಮದೇ ಆಗುವಂಥದ್ದು. ಸಹೋದರ ಸಹೋದರಿಯರಾಗಲಿ, ತಂದೆ ತಾಯಿಗಳಿ, ಎಲ್ಲರೂ ನಿಮಗೆ ಬೆಂಬಲ ಕೊಡುವಂಥದ್ದು, ಆಸ್ತಿಗಳನ್ನ ನಿಮ್ಮ ಹೆಸರಿಗೆ ಕೊಡುವಂಥದ್ದು ಮಾಡ್ತಾರೆ. ಅದೇ ಬೇರೆ ಸಮಯದಲ್ಲಿ ತುಂಬ ಮನಸ್ಸಿಗೆ ಬೇಜಾರಾಗೋ ರೀತಿ ನಡ್ಕೊಳ್ಳುವಂಥದ್ದು, ಆಸ್ತಿ ವಿಚಾರ ಹೇಳಿದ್ರೆ ಏನೋ ಒಂದು ಮಾತಾಡುವಂಥದ್ದು, ಮನಸ್ಸಿಗೆ ಬೇಸರ ಆಗೋ ರೀತಿ ನಡ್ಕೊತಾರೆ. ಆದರೆ ಈ ಸಮಯದಲ್ಲಿ ಏನಿದೆ, ಯಾವುದೇ ಕೆಲಸ ಮಾಡಿ ಖಂಡಿತ ನಿಮಗೆ
ಅನುಕೂಲಗಳಾಗುವಂಥದ್ದು. ಅದಕ್ಕೆ ಪರಿಹಾರ ಅಂತ ಬಂದಾಗ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ಮುಖ್ಯವಾಗಿ ಈ ಒಂದು ಮೇಷರಾಶಿಯವರಿಗೆ ನಿಮ್ಮದು ಹೊಸದಾಗಿ ಕಾರ್ಖಾನೆ ಮಾಡುವಂಥವ್ರು, ವಿದ್ಯಾಭ್ಯಾಸಗಳಾಗುವಂಥದ್ದು ಸ್ವಲ್ಪ ಮಟ್ಟಿಗೆ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ಒಳ್ಳೆಯ ಸುಖ ಸಂತೋಷ, ಒಂದು ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಒಂದು ಒಳ್ಳೆಯ ವಿದ್ಯಾಭ್ಯಾಸ, ವಿದೇಶದಲ್ಲಿ ಪ್ರಯಾಣ ಆಗುವಂಥದ್ದು, ಮಕ್ಕಳ ವಿಚಾರದಲ್ಲಿ ಕೆಲಸ, ಉದ್ಯೋಗ, ನೌಕರಿಯಲ್ಲಿ ಬಡ್ತಿ ಸಿಗುವಂಥದ್ದು, ಮತ್ತು ಹಳೆಯ ಒಂದು ಆಸ್ತಿ, ಪಿತ್ರಾರ್ಜಿತ ಆಸ್ತಿ ದಕ್ಕುವಂಥದ್ದು, ಅಥವಾ ಬೇರೆ ಒಂದು ಸ್ತ್ರೀಯರಿಂದ ಕಡೆಯಿಂದ ನಿಮಗೆ ಅನುಕೂಲ ಆಗುವಂಥದ್ದು, ಮದುವೆ ವಿಚಾರ ಆಗಲಿ, ಅಕ್ಕ ತಂಗಿರ ಒಂದು ಬೆಂಬಲ ಸಿಗುವಂಥದ್ದು, ಈ ಹಲವಾರು ರೀತಿಯಲ್ಲಿ ಮೇಷರಾಶಿಯವರಿಗೆ ಅನುಕೂಲ ಆಗುವಂಥದ್ದು. ಅದೇ ರೀತಿ ನಾವು ಮಿಥುನ ರಾಶಿಗೆ ತಗೊಂಡ್ರೆ ನೋಡಿ, ಮಿಥುನ ರಾಶಿಗೆ ಲಾಭಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಗುರು ಇರುವಂಥದ್ದು ನೋಡಿ. ಅಂದರೆ ವೀಕ್ಷಕರೇ, 11ನೇ ಮನೆಯಲ್ಲಿ ಯಾವುದೇ ಗ್ರಹ ಇರಲಿ ನಿಮಗೆ ನೋಡಿ, ಪಾಪಗ್ರಹ ಅಂತೀವಿ, ಒಂದು ಶುಭಗ್ರಹ ಅಂತೀವಿ, ಪಾಪಗ್ರಹ ಮತ್ತು ಛಾಯಾಗ್ರಹಗಳಂತೀವಿ ನೋಡಿ, ರಾಹುಕೇತು ಎಲ್ಲಿದ್ದರೂ ತೊಂದರೆ ಮಾಡ್ತಾರೆ ಗುರುಗಳೇ ಅಂತ ನಮಗೆ ಸುಮಾರು ಜನ ಹೇಳ್ತಾನೆ ಇರ್ತಾರೆ. ನಾವು ಹೇಳಿ ಸಾಕಾಗಿದೆ, ಈಗ ಅವ್ರಿಗೆ ಮನದಟ್ಟಾಗಿದೆ. ಹೌದು ಗುರುಗಳು, ನೀವು ಹೇಳ್ದಂಗೆ ಕೇತುಗಳು ನೋಡಿ ಉಪಚೇಸನದಲ್ಲಿ ತೊಂದರೆ ಕೊಡ್ತಾರೆ ಅಂತಾರೆ, ಆದರೆ ಉಪಚೇಸನ ಇದ್ದರೂ ಕೂಡ ರಾಹುಕೇತುಗಳು ತೊಂದರೆ ಕೊಡ್ತಾರೆ. ಆದರೆ ಅದಕ್ಕೆ ಕೆಲವೊಂದು ಪರಿಹಾರ ಇದೆ, ವಿಧಿ ವಿಧಾನಗಳಿದೆ, ಕ್ರಮವಾಗಿ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ನೋಡಿ, ಮಿಥುನ ರಾಶಿಯವರಿಗೆ ಲಾಭದಲ್ಲಿ ಗುರು ಇರುವಂಥದ್ದು, ಎಲ್ಲೋ ಒಂದು ಕಡೆ ಈ ಏಪ್ರಿಲ್ ತನಕ ನಿಮಗೆ ದೊಡ್ಡ ಮಟ್ಟದಲ್ಲಿ ನೋಡಿ ಕೆಲಸ ಕಾರ್ಯದಲ್ಲಿ ಮಾಡ್ತಾರೆ ಅಂತಾರೆ. ಅದರಲ್ಲೂ ಮುಖ್ಯವಾಗಿ ಈ ನೌಕರಿ ಉದ್ಯೋಗ ಏನು ಮಾಡ್ತಿರ್ತಾರೆ ಅವರಿಗೆ ಒಂದು ಒಳ್ಳೆಯ ಜವಾಬ್ದಾರಿಗಳು ಸಿಗುವಂಥದ್ದು, ಹೆಚ್ಚಿನ ಮಟ್ಟದಲ್ಲಿ ಲಾಭಗಳನ್ನ ಕಾಣುವಂಥದ್ದು, ಒಂದು ಸಂಭಾವನೆ ಹೆಚ್ಚಾಗುವಂಥದ್ದು, ಮತ್ತು ಇಷ್ಟೋ ವರ್ಷದಿಂದ ಹರಿಯರ್ಸು ಬ್ಯಾಲೆನ್ಸ್ ಇರುತ್ತೆ, ಅದು ಹರಿಯರ್ಸು ಸಿಗುವಂಥದ್ದು ನಿಮಗೆ. ಜೊತೆಗೆ ಎಲ್ಲೊಂದು ಕಡೆ ನಿಮಗೆ ಒಂದು ಜವಾಬ್ದಾರಿ ಕೊಡುವಂಥದ್ದು, ಮತ್ತು ಪದವಿಗಳು ಕೊಡುವಂಥದ್ದು, ಇಲ್ಲೊಂದು ಪ್ರಮೋಷನ್ ಆಗುವಂಥದ್ದು, ಮತ್ತು ನೋಡಿ ಹೊಸ ಕಂಪ್ನಿಗಳು CEO ಆಗಿ ಜಾಯ್ನ್ ಆಗುವಂಥದ್ದು, ಅಥವಾ ನೀವು ಏನು ಪೋಸ್ಟ್ ಇದ್ರೆ ಅದರಿಂದ ದೊಡ್ಡ ಮಟ್ಟದ ಒಂದು ಪೋಸ್ಟ್ಗಳಿಗೆ ನೀವು ಹೋಗುವಂಥದ್ದು. ಸೊ ಖಂಡಿತ ನಿಮಗೆ ಆಮೇಲೆ ಲಾಭಸ್ಥಾನದಲ್ಲಿ ಇರುವಂಥದ್ದು, ಇಲ್ಲೊಂದು ಕಡೆ ದುಡ್ಡು ಕಾಸು, ಒಡವೆ, ಮತ್ತು ಹಿರಿಯ ಸಹೋದರ, ಮತ್ತು ಹೊಸ ಮುಖಗಳ ಪರಿಚಯ ಆಗುವಂಥದ್ದು, ಹೊಸ ಗುರುಗಳ ಒಂದು ಪರಿಚಯ ಆಗುವಂಥದ್ದು. ಮನೆದೇವರು ನೋಡಿ, ಮನೆದೇವರು ಮುಖ್ಯವಾಗಿ ಮಾಡಿ, ಯಾರಾದರೂ ಮನೆದೇವ್ರು ಬಿಟ್ಟಿದ್ರೆ ಖಂಡಿತ ಮಾಡ್ಕೊಂಬನ್ನಿ. ಮಿಥುನ ರಾಶಿಯವ್ರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಮಿಥುನ ರಾಶಿಯವ್ರಿಗೆ ನೋಡಿ, ಗುರುಗ್ರಹ ಏನು ಮಾಡ್ತಾನೆ ಅಂದರೆ ತೃತೀಯ ಸ್ಥಾನದಲ್ಲಿ ನೋಡುವಂಥದ್ದು, ಇಲ್ಲೊಂದು ಕಡೆ ಮಿಥುನ ರಾಶಿಯವರು ಏನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ಇಷ್ಟು ದಿವಸ ನಿಮಗೆ ನೆರೆಯವರಿಯವರು ತಮ್ಮಂದಿರೆಲ್ಲರೂ ಕೂಡ ತೊಂದರೆ ಮಾಡ್ತಿದ್ರು, ಅವರು ಕೂಡ ನಿಮಗೆ ಈ ಒಂದು ಸಮಯದಲ್ಲಿ ಹೆಚ್ಚಿನ ಒಂದು ಬೆಂಬಲ ಕೊಡುವಂಥದ್ದು, ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ಸೊ ಹಾಗಾಗಿ ನಿಮ್ಗೆ ಖಂಡಿತ ಒಂದು ಒಳ್ಳೆಯದಾಗುವಂಥದ್ದು. ಜೊತೆಗೆ ನೋಡಿ, ಮಿಥುನ ರಾಶಿಗೆ ಸಪ್ತಮನು ನೋಡೋದಂಥ ಲಾಭಸ್ಥಾನದಲ್ಲಿದ್ದು, ಸಪ್ತಮ ನೋಡೋದ್ರಿಂದ ಎಲ್ಲೊಂದು ಕಡೆ ನಿಮ್ಮ ಸತಿ ಅಥವಾ ಪತಿ ಯಾರಿದ್ದಾರೆ ಅವ್ರ ಕಡೆಯಿಂದ ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಅಥವಾ ಅವ್ರು ಏನಾದರೂ ಕೆಲಸಕ್ಕೆ ಹೋಗ್ತಿದ್ದಾರೆ ಅವ್ರಿಗೆ ಒಂದು ಒಳ್ಳೆಯ ಒಂದು ಪ್ರಮೋಷನ್ ಆಗಿ ಲಕ್ಷಾಂತರ ರೂಪಾಯಿ ಬರುವಂಥದ್ದು, ಅಥವಾ ಯಾವುದೋ ಒಂದು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಟೀಚಿಂಗ್ ಸೆಟ್ಟಲ್ಲಿ ಇರುವಂಥವ್ರು, ಅಥವಾ ದೊಡ್ಡ ಲೆಕ್ಚರರ್ ಆಗಿರುವಂಥವ್ರು, ಅಥವಾ ಯಾವುದೋ ಫ್ಯಾಷನ್ ಶೋಲಿ ಇರುವಂಥದ್ದು, ಬಟ್ಟೆ ಅಂಗಡಿ, ಒಡವೆ ಅಂಗಡಿ ಇಟ್ಟಿರುವಂಥವ್ರಿಗೆ ಖಂಡಿತ ಒಂದು ಹೆಚ್ಚಿನ ಮಟ್ಟದಲ್ಲಿ ಲಾಭ ಬರುವಂಥದ್ದು ಮಿಥುನ ರಾಶಿಯವರಿಗೆ ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ರಾಜಕೀಯದವರಂತೂ ಪ್ರಬುದ್ಧಮಾನದ ಯಶಸ್ಸಿದೆ. ಆದರೆ ಎಲ್ಲೊಂದು ಕಡೆ ಒಂದು ನಾವು ಕೇತು ರಾಹುಕೇತುಗಳು ಪರಿಹಾರ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಯಾಕಂದರೆ ಮಿಥುನ ರಾಶಿಯವರು ಗುರುಗ್ರಹನ ಲಾಭಸ್ಥಾನದಲ್ಲಿದೆ, ತುಂಬ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದರೂ ಕೂಡ ರಾಹುಕೇತುಗಳಿದ್ದರೆ ಏನಾಗುತ್ತೆ ಅಂದರೆ ಚತುರ್ಥ ಭಾವದಲ್ಲಿದ್ದರೂ ಅದರಲ್ಲೂ ಯಾರಿಗಾದರೂ ಮನೆಗೆ ಮಾಟಮಂತ್ರ ಪ್ರಯೋಗಗಳು ಮಾಡುವಂಥದ್ದು, ಅಥವಾ ತಾಯಿಗೆ ಏನಾದರೂ ತೊಂದರೆ ಮಾಡುವಂಥದ್ದು, ಮತ್ತು ನೀವು ಓಡಿಸೋಂಥ ಗಾಡಿಗಳಿಗೆ ಏನಾದರೂ ಒಂದು ಪ್ರಯೋಗಗಳು ಮಾಡಿ ಗಾಡಿಯಿಂದ ಬೀಳುವಂಥದ್ದು. ಅದು ನೋಡಿ, ಈಗ ಆಲ್ರೆಡಿ ಏನಾಗುತ್ತೆ ಅಂದರೆ ತಾಯಿಗೆ ಆರೋಗ್ಯದಲ್ಲಿ ವಿಪರೀತ ತೊಂದರೆ ಆಗಿರುತ್ತೆ. ಮಿಥುನ ರಾಶಿಯವ ತಾಯಿಯವ್ರಿಗೆ ಅವ್ರ ತಾಯಿಯವ್ರಿಗೆ ತುಂಬ ತಲೆನೋವು ಬರುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಎದೆ ಚಳುಕು ಬರುವಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ಕೆಲವರು ಸುಮಾರು ನಮಗೆ ಈ ಒಂದು 6 ತಿಂಗಳಿಂದ ಮಿಥುನ ರಾಶಿಯವರು ಸುಮಾರು ಜನ ಬರ್ತಿದ್ದರು ಪಾಪ ಮಾಟಮಂತ್ರ ಪ್ರಯೋಗದಲ್ಲಿ. ಸೊ ಪ್ರತಿಯೊಬ್ಬರಿಗೂ ಮಾಡಿಕೊಟ್ಟಿದ್ದೀವಿ. ಅದರಲ್ಲೂ ಮಾಂಡುಕ ಪ್ರಯೋಗ ಅಂತ ಹೊಟ್ಟೆ ತುಂಬ ದಪ್ಪ ಆಗಿ ಎಲ್ಲೂ ಆಗಿಲ್ಲ ಅವ್ರಿಗೆ, ಸುಮಾರು 1,00,000 ರೂಪಾಯಿ ಖರ್ಚು ಮಾಡಿದ್ರು ಪಾಪ, 12 ಲಕ್ಷ ಖರ್ಚು ಮಾಡಿ ಕೊನೆಗೆ ನಾನು ಪರಿಹಾರ ಕೊಟ್ಟಿದ್ದೀನಿ. ಮೊನ್ನೆ ಒಂದು ಒಳ್ಳೆ ಹುಡುಗಿ ಕೂಡ ಅವರು ಹುಬ್ಬಳ್ಳಿಯಿಂದ ಬಂದಿದ್ದರು, ಅವ್ರಿಗೂ ಕೂಡ ಹುಡುಗಿನೂ ಮಿಥುನ ರಾಶಿನೇ ಪಾಪ, ಅವ್ರಿಗೆ ಹೊಟ್ಟೆಯಲ್ಲಿ ತುಂಬ ತೊಂದರೆ ಇತ್ತು, 3 ಲಕ್ಷ ಖರ್ಚು ಮಾಡಿದರೆ ಸಣ್ಣ ಅಮೌಂಟಲ್ಲಿ ಅವ್ರಿಗೆ ಹೊಟ್ಟೆನ ಪ್ರೇತಬಾಧೆ ಇತ್ತು, ನಿವಾರಣೆ ಮಾಡಿ ಕಳಿಸಿದ್ವಿ. 3 ದಿನದಲ್ಲೇ ಅವ್ರ ಪರಿಹಾರ ಆಗಿದೆ. ಅದು ವಿಡಿಯೋ ಕೂಡ ನಮಗಿದೆ, ನಾನು ಪಬ್ಲಿಷ್ ಮಾಡೋವಾಗಿಲ್ಲ ಹಾಗಾಗಿ ಮಾಡಿಲ್ಲ. ಇದ್ರ ಜೊತೆಗೆ ನಿಮಗೆ ನೋಡಿ, ಮೇಷರಾಶಿ ಆದಮೇಲೆ ಮಿಥುನ ರಾಶಿ, ಈಗ ಸಿಂಹರಾಶಿ ನೋಡಿ. ಸಿಂಹರಾಶಿಯವರಿಗೆ ನವಮಸ್ಥಾನದಲ್ಲಿ ಗುರು ಇರುವಂಥದ್ದು ನೋಡಿ. ಸಿಂಹ ರಾಶಿಯವರು ಸ್ವಾಭಿಮಾನಿಗಳು, ಒಂದು ಒಂಥರ ದೃಢವಾದ ನಿರ್ಧಾರ ಇರುವಂಥವ್ರು, ಮತ್ತು ಏನಂದರೆ ಸ್ವಲ್ಪ ಆಲಸ್ಯರಾಗಿರ್ತಾರೆ. ಯಾಕಂದರೆ ಸಿಂಹರಾಶಿಯವರು ಒಂದು ಅವರದೇ ಆದ ಒಂದು ದೃಢ ನಿರ್ಧಾರ, ಅವರಲ್ಲಿ ಒಂದು ಹೆಚ್ಚಿನ ನಂಬಿಕೆ ಅವರಲ್ಲಿ ಇರುತ್ತೆ. ಅದು ತುಂಬ ಒಂದು ಒಳ್ಳೆಯ ಮನಸ್ಸಿರುವಂಥ ಸಿಂಹರಾಶಿಯವರು ನೋಡಿ. ಗುರುಗ್ರಹ ನಿಮಗೆ ನವಮ ಸ್ಥಾನದಲ್ಲಿ ಇರುವಂಥದ್ದು, ಎಲ್ಲೊಂದು ಕಡೆ ಪಿತ್ರಾರ್ಜಿತ ಆಸ್ತಿ ಲಭಿಸುವಂಥದ್ದು ನೋಡಿ. ಎಲ್ಲರ ಹತ್ರ ಪಾಪ ಒಂಥರ ಗಡಸಾಗಿ ಮಾತಾಡಿದ್ರು ಕೂಡ ಮನಸ್ಸು ಒಂದು ತುಂಬ ಒಂದು ಕೋಮಲವಾದ ಮನಸ್ಸು ಅವ್ರಿಗಿರುತ್ತೆ. ಯಾರಿಗೂ ಒಂದು ಕೆಟ್ಟದನ್ನು ಬಯಸೋದೇ ಇಲ್ಲ ಸಿಂಹರಾಶಿಯವರು. ಸ್ವಲ್ಪ ಮಟ್ಟಿಗೆ ಅಂದರೆ ಬಂದವ್ರಿಗೆಲ್ಲನೂ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡುವಂಥದ್ದು, ಮತ್ತು ಏನೋ ಅವರು ಮನಸ್ಸಲ್ಲಿ ಸೀಕ್ರೆಟೇ ಇಟ್ಕೊಳಲ್ಲ, ಏನೋ ಮಾತಾಡಬಾರ್ದಿತ್ತು ಮಾತಾಡ್ಬಿಡ್ತಾರೆ. ಆದರೆ ಆಮೇಲೆ ಗೊತ್ತಾಗುತ್ತೆ, ಮನೆಯಲ್ಲೂ ಅಣ್ಣನೋ ತಮ್ಮನೋ ಇಲ್ಲ ತಾಯಿನೋ ಹೇಳ್ತಾರೆ, ಯಾಕೆ ನೀನು ಇರೋದೆಲ್ಲ ಹೇಳ್ತೀಯಲ್ಲಪ್ಪ,
ದಾಸಿ ಇರೋದನ್ನೆಲ್ಲ ಹೇಳಿದ್ರೆ ಮತ್ತೆ ಅದರಿಂದ ಆ ಮಾತಿಂದ ಅವ್ರಿಗೆ ತೊಂದರೆ ಆಗುವಂಥದ್ದು. ಹಾಗಾಗಿ ಸಿಂಹರಾಶಿಯವರು ತುಂಬ ಎಚ್ಚರಿಕೆ ವಹಿಸುವಂಥದ್ದು ಮಾಡಿ, ಜೊತೆಗೆ ಇವ್ರಿಗೆ ನೀವು ಬೇಡ ಅಂದರೂ ಕೂಡ ಈ ಏಪ್ರಿಲ್ವರೆಗೂ ನಿಮಗೆ ತುಂಬ ಒಂದು ಅನುಕೂಲ ಆಗುವಂಥದ್ದು, ಅದೃಷ್ಟಗಳು ಒಲಿದು ಬರುವಂಥದ್ದು ಅದರಲ್ಲೂ. ಆಮೇಲೆ ಮಕ್ಕಳ ವಿಚಾರದಲ್ಲಿ ಏಳಿಗೆ ಆಗುವಂಥದ್ದು ನೋಡಿ, ಮಕ್ಕಳ ಒಂದು ಏಳಿಗೆ, ಅವರು ವಿದೇಶಕ್ಕೆ ಪ್ರಯಾಣ ಆಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುವಂಥದ್ದು, ಮತ್ತು ನೀವು ಕೆಲಸ ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಪ್ರಬುದ್ಧಮಾನವಾದ ಯಶಸ್ಸನ್ನು ಪಡಿತೀರ. ಆದರೆ ಎಲ್ಲ ಒಂದು ಕಡೆ ದ್ವಿತೀಯದಲ್ಲಿ ನಿಮ್ಮ ಕೇತು ಇದ್ದಾನೆ, ಸ್ವಲ್ಪ ಕೇತು ಶಾಂತಿ ಮಾಡ್ಕೊಳ್ಳಿ. ದುಡ್ಡು ಕಾಸು ಬರಬೇಕು ಅಂತಿರುತ್ತೆ, ಬರೋದೇ ಇಲ್ಲ. ಇನ್ನೇನು ಕೊಟ್ಬಿಟ್ರು ಅಂತ ಹೇಳ್ತಾ ಇದ್ದರೆ ಖಂಡಿತ ಕೊಡೋಕ್ಕೆ ಇರ್ತಾರೆ, ಆದರೆ ನಿಮ್ಮ ಒಂದು ಜಾತಕ ಈ ಸ್ವಲ್ಪ ಈ ಗೋಚಾರದಲ್ಲಿ ಸ್ವಲ್ಪ ತೊಂದರೆ ಇರೋದ್ರಿಂದ ಸ್ವಲ್ಪ ಅನಾನುಕೂಲತೆ ಇರುವಂಥದ್ದು ಇರುತ್ತೆ. ಖಂಡಿತ ಸ್ವಲ್ಪ ಎಚ್ಚರಿಕೆ ವಹಿಸಿ, ಖಂಡಿತ ಕೊಡ್ತಾರೆ. ಗಣೇಶನ ಒಂದು ಪ್ರಾರ್ಥನೆ ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಸಿಂಹರಾಶಿಯವರಿಗೆ ತುಂಬ ಒಂದು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲಗಳು ಕಾಣ್ತೀರಾ, ಖಂಡಿತ. ಆದರೆ ಸಿಂಹರಾಶಿಯಲ್ಲಿ ಸ್ವಲ್ಪ ಒಂದು ಕಡೆ ಇಲ್ಲೊಂದು ಕಡೆ ಸ್ವಾಭಿಮಾನ ಬಿಟ್ಟು ಒಂದು ಪ್ರೀತಿಯಿಂದ ಎಲ್ಲರ ಜೊತೆ ನಡ್ಕೊಳ್ಳಿ. ಇಲ್ಲೊಂದು ಕಡೆ ಮನಸ್ಸಲ್ಲಿ ನಿಮಗೆ ಒಂಥರ ಅವ್ರ ಹತ್ರ ಯಾಕೆ ಮಾತಾಡಬೇಕು, ನಾನು ಯಾಕೆ ಕೇಳಬೇಕು ಅಂತ ಮನಸ್ಸಲ್ಲಿರುತ್ತೆ. ಆದರೂ ಕೂಡ ಅದನ್ನೆಲ್ಲ ಎಲ್ಲನೂ ಮರೆತು ಪ್ರೀತಿ ಭಾವದಿಂದ ನಡ್ಕೊಂಡ್ರೆ ಖಂಡಿತ ನಿಮಗೆ ಹೆಚ್ಚಿನ ಅನುಕೂಲ ಆಗುವಂಥ. ಅದರಲ್ಲೂ ನೋಡಿ, 12 ವರ್ಷಕ್ಕೆ ನಂತರ ನಿಮಗೆ ಒಂದು ಭಾಗ್ಯದಲ್ಲಿ ಗುರು ಬಂದಿರುವಂಥದ್ದು, ಇಂಥ ಒಂದು ಸುಸಂದರ್ಭ ನಿಮಗೆ ಮತ್ತೆ 12 ವರ್ಷಕ್ಕೆ ಬರುವಂಥದ್ದು. ಹಾಗಾಗಿ ಸ್ವಲ್ಪ ನೋಡಿ, ಈ ಒಂದು ಸಮಯದಲ್ಲಿ ನೀವು ಸ್ವಲ್ಪ ಎಚ್ಚೆತ್ಕೊಂಡ್ರೆ ನಿಮ್ಮ ಭಾಗ್ಯನೇ ಬದಲಾಗುತ್ತೆ, ನಿಮ್ಮ ಜೀವನದ ಒಂದು ಏನು ದಾರಿ ಇದೆ ಅದೇ ಬದಲಾಗುವಂಥದ್ದು. ಹಾಗಾಗಿ ಹೆಚ್ಚಿನ ಅಭಿವೃದ್ಧಿನ ಕಾಣ್ತೀರಾ ಖಂಡಿತ. ಸಿಂಹರಾಶಿಯವರಿಗೆ ಒಂದು ಒಳ್ಳೆಯ ಸಮಯ, ಗುರುವಿನ ಪ್ರಾರ್ಥನೆ ಮಾಡಿ, ಗುರುವಿನ ಒಂದು ಅಷ್ಟೋತ್ರಗಳು ಹೇಳುವಂಥದ್ದು ಮಾಡಿ. ಖಂಡಿತ ನಾನು ಈ ಪರಿಹಾರಗಳು ಕೂಡ ನಾನು ಹೇಳ್ತೀನಿ, ಅದನ್ನು ಮಾಡಿ. ಜೊತೆಗೆ ಈಗ ನಮಗೆ ತುಲಾರಾಶಿಗೆ ನೋಡಿ, ತುಲಾರಾಶಿಯವರಿಗೂ ಕೂಡ ಸಪ್ತಮದಲ್ಲಿ ಗುರು ಇರುವಂಥದ್ದು ನೋಡಿ. ಸಪ್ತಮದಲ್ಲಿ ಗುರು ಬಂತಂದರೆ ಈ ಏನು ಗುರು ಬಲ ಇದೆ ಈ 5 ರಾಶಿಗೆ, ಅದರಲ್ಲಿ 5 ರಾಶಿಗೆ ಮುಖ್ಯವಾಗಿ ನಿಮಗೆ ತುಲಾರಾಶಿಯವ್ರಿಗೆ ಹೆಚ್ಚಿನ ಒಂದು ಫಲಗಳನ್ನ ನಿರೀಕ್ಷೆ ಮಾಡ್ಬೋದು. ಅದರಲ್ಲೂ ನೋಡಿ, ಪಾಪ ತುಲಾರಾಶಿಯವ್ರಿಗೆ ಮಕ್ಕಳ ವಿಚಾರದಲ್ಲಿ ತುಂಬ ಅನಾನುಕೂಲತೆ ಆಗಿತ್ತು. ಸುಮಾರು 2 ವರ್ಷ ಮುಂಚೆ ಕಣ್ಣಲ್ಲಿ ನೀರು ಹಾಕ್ತಿದ್ರು, ಮನೆ ಬಾಡಿಗೆ ಬರ್ತಿರ್ಲಿಲ್ಲ, ಕಟ್ಟೋದಕ್ಕೆ ಮನೆ ಅರ್ಧಂಬರ್ಧ ಮಾಡಿದ್ದಾರೆ, ಕಟ್ಟೋದಕ್ಕೆ ಪಾಪ ದುಡ್ಡಿಲ್ಲ, ಅಣ್ಣ ತಂದಿರು ಸಹಾಯ ಮಾಡ್ತಿಲ್ಲ, ತಂದೆ ತಾಯಿಯಿಂದನೇ ಸ್ವಲ್ಪ ಬೇಸರ ಮಾತುಗಳು, ಸ್ನೇಹಿತರಿಂದ ಅನಾನುಕೂಲತೆ, ಮೋಸ ಹೋಗಿರುವಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ತುಲಾರಾಶಿಯವರು ಕಣ್ಣಲ್ಲಿ ನೀರು ಹಾಕ್ತಿದ್ರು. ಪಾಪ ಅವ್ರಿಗೆಲ್ಲ ನಾನು ಪರಿಹಾರ ಮಾಡಿಕೊಟ್ಮೇಲೆ ಸ್ವಲ್ಪ ತಕ್ಕ ಮಟ್ಟಿಗೆ ಪರಿಹಾರ ಆಗಿದೆ. ಅವ್ರಿಗೆ ಕೆಲವೊಂದು ಮುಹೂರ್ತಗಳು ದುರ್ಮುಹೂರ್ತಗಳು ಕೊಟ್ಟು ತುಂಬ ತೊಂದರೆ ಮಾಡ್ಕೊಂಡಿದ್ರು. ನೋಡಿ, ಈಗ ತುಲಾರಾಶಿಯವ್ರಿಗೆ ತುಂಬ ಒಂದು ಬಂಗಾರದ ಸಮಯ, ಸುವರ್ಣ ಸಮಯ ಅಂತ ಕೂಡ ಹೇಳಿದ್ರು ತಪ್ಪಾಗಲ್ಲ. ಆದ್ದರಿಂದ ನೋಡಿ, ಈ ಒಂದು ಏಪ್ರಿಲ್ ತನಕ ನೀವೇನು ಗುರುಗ್ರಹದ ಒಂದು ಶಾಂತಿ ತಪ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ನಿಮಗೆ. ಯಾಕಂದರೆ ಗುರುಗ್ರಹ ಏನಿದೆ ಸಪ್ತಮದಲ್ಲಿ ಬಂದಿರುವಂಥದ್ದು, ಯಾರಿಗೂ ವಿವಾಹವಾಗಿಲ್ವೋ ವಿವಾಹ ಆಗುವಂಥದ್ದು ನೋಡಿ. ಎಷ್ಟೋ ದಿನದಿಂದ ನೀವು ದುಡ್ಡುಗಳಿಟ್ಕೊಂಡು ಮನೆ ತೊಗೊಬೇಕು ಅಂತಿರ್ತೀರಾ, ಮನೆಗಳಾಗಲ್ಲ, ವ್ಯಾಪಾರ ವ್ಯವಹಾರಗಳನ್ನ ನೀವು ಮಾಡಬೇಕು ಅಂತಿರ್ತೀರಾ, ದುಡ್ಡಿಟ್ಕೊಂಡಿರ್ತೀರಾ, ಮಾಡೋಕ್ಕಾಗ್ತಿರಲಿಲ್ಲ. ನೋಡಿ, ಈ ಒಂದು ಒಳ್ಳೆಯ ಸಮಯ ಮಾಡಿ ಅನುಕೂಲ ಆಗುತ್ತೆ. ಅದು ಹಂಗಾಗಿ ಇದ್ರ ಜೊತೆಗೆ ನೀವು ಗುರುವನ್ನು ಒಂದು ಪರಿಹಾರ ಮಾಡಿ ನೋಡಿ. ಆದರೆ ಇಲ್ಲೊಂದು ಕಡೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಅಂತೂ ಇದೆ ನಿಮ್ಗೆ ಖಂಡಿತ. ಆದರೆ ಯಾರಿಗೆ ಸಂತಾನ ಆಗಿಲ್ಲ ನೋಡಿ, ಸಂತಾನಕ್ಕೆ ಸಂಬಂಧಪಟ್ಟಾಗ ಅನುಕೂಲ ಆಗುವಂಥದ್ದು, ವಿದೇಶ ಪ್ರಯಾಣ ಆಗುವಂಥದ್ದು, ಮತ್ತು ಯಾರಿಗೋ ಒಂದು ಸತಿಪತಿಯರಲ್ಲಿ ಯಾರೋ ಒಂದು ಆಸ್ತಿಗಳು ಬರುವಂಥದ್ದು, ದೊಡ್ಡ ಮಟ್ಟದ ವ್ಯಾಪಾರ ವ್ಯವಹಾರಗಳಲ್ಲಿ ಕೋಟಿಗಟ್ಟಲೆ ದುಡ್ಡುಗಳು ಬರುವಂಥ ಸಾಧ್ಯತೆಗಳು, ಅದರಲ್ಲೂ ರಾಜಕೀಯದವ್ರಿಗಂತೂ ಒಂದು ಒಳ್ಳೆಯ ಯಶಸ್ಸು, ಅವ್ರ ಜೀವನದಲ್ಲಿ ನೋಡದೇ ಇರೋಂಥ ಒಂದು ಯಶಸ್ಸು. ಯಾಕಂದರೆ ಸಪ್ತಮದಲ್ಲಿ ಗುರು ಬರುವಂಥದ್ದು ಮತ್ತೆ ನಿಮ್ಗೆ 12 ವರ್ಷಕ್ಕೆ ಬರುವಂಥದ್ದು, ಈ ಒಂದು ಒಳ್ಳೆಯ ಅವಕಾಶನ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಗುರುಗ್ರಹದ ಶಾಂತಿ ಮಾಡ್ಕೊಳ್ಳಿ, ದತ್ತಾತ್ರೇಯ ಅನ್ನೋ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಾಡಿ, ಗುರುವಿನ ಅಷ್ಟೋತ್ತರ, ಗುರುವಾರ ದಿನ ಸಾಯಿಬಾಬಾ ಆಗುವಂಥದ್ದು, ಅಥವಾ ದತ್ತಾತ್ರೇಯಗಳೇ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕಡಲೆಕಾಳು ಮತ್ತು ಒಂದು ಅರಿಶಿನದ ಒಂದು ಬಟ್ಟೆ ಮತ್ತು ಸಂಪಿಗೆ ಹೂಗಳು ಕೊಡುವಂಥದ್ದು ದೇವ್ರಿಗೆ ಮಾಡಿ, ಮತ್ತು ನೀವು ಸಾಯಿಬಾಬಾಗೆ ಹೋಗುವಂಥದ್ದು ಅಂಥವ್ರು ಸಾಯಿಬಾಬಾ ಅಂಥವ್ರು ಒಂದು ಒಳ್ಳೆ ಅರಿಶಿನದ ಒಂದು ಶಾಲು ಕೊಡುವಂಥದ್ದು ಸಾಯಿಬಾಬನಿಗೆ, ಆಮೇಲೆ ಅರಿಶಿನದ ಹೂವನ್ನು ಅರ್ಪಿಸುವಂಥದ್ದು, ಮತ್ತು ನಿಮ್ಮ ಮನೆಗಳಿಗೆ 5 ಜನ ಬ್ರಾಹ್ಮಣರಿಗೆ ಕರೆದು ಅವ್ರಿಗೆ ಒಂದು ಫಲತಾಂಬಲ ಕೊಡುವಂಥದ್ದು ಅವ್ರಿಗೆ ಮಾಡಿ, ಖಂಡಿತ ನಿಮಗೆ ಒಂದು ದೋಷವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ನೋಡಿ, ಈ 4 ತಿಂಗಳಲ್ಲಿ ನೀವೇನು ಪರಿಹಾರ ಮಾಡ್ತೀರಾ, ಖಂಡಿತ ಈ 4ನೇ ತಿಂಗಳಲ್ಲಿ ನಿಮ್ಗೆ ಅದೃಷ್ಟಗಳು ಇಲ್ಲದ್ರೆ ಖಂಡಿತ ಆಶ್ಚರ್ಯ ಪಡುವಂಥ ವಿಚಾರನೇ ಅಲ್ಲ ಅಂತ ನಾನು ತಿಳಿಸ್ತೀನಿ. ಈಗ ಜೊತೆಗೆ ಧನುಸು ರಾಶಿ ನೋಡಿ, ಧನುಸು ರಾಶಿಯವರು ಅಷ್ಟು ಕೂಡ ತುಂಬ ಕಣ್ಣಲ್ಲಿ ಕಣ್ಣ ಇಟ್ಟು ಕಷ್ಟಪಟ್ಟು, ರಾತ್ರಿಗಳೆಲ್ಲ ಕಷ್ಟಪಟ್ಟು, ನೈಟ್ ಆ್ಯಂಡ್ ಡೇ ನಾನು ಫಸ್ಟ್ ಕಷ್ಟಪಟ್ಟಿರೋ ನೋಡಿದ್ದೀನಿ. ಕ್ಯಾಂಟೀನ್ ಮಾಡ್ಕೊಂಡಂಥವ್ರು, ಓಲೋ ಇಟ್ಕೊಂಡಿರೋಂಥವ್ರು, ಟ್ರಾವೆಲ್ಸ್ ಮಾಡೋರು ಎಷ್ಟು ಕಷ್ಟ ಬೀಳ್ತಿರು ಪಾಪ, ಸಾಲ ಮಾಡ್ಕೊಂಡಂಥವ್ರು, ಸ್ವಂತ ತಂದೆ ತಾಯಿಂದನೇ ಸ್ವಲ್ಪ ತೊಂದರೆ ಆಗುವಂಥದ್ದು, ಅಣ್ಣ ತಂದಿರೇ ಮೋಸ ಮಾಡಿರುವಂಥದ್ದು ನಾವು ಕಂಡಿದ್ದೀವಿ. ಆದರೆ ಈಗ ಏನಿದೆ ಅದೃಷ್ಟಗಳು ಒಲಿದು ಬರುವಂಥದ್ದು ಅಂದರೆ, ಪಂಚಮದಲ್ಲಿ ಗುರು ಬರುವಂಥದ್ದು ಅಂದರೆ ಲಗ್ನಾಧಿಪತಿಯಾಗಿ ಚತುರ್ಥಾಧಿಪತಿಯಾಗಿ ದ್ವಿತೀಯದಲ್ಲಿದ್ದ ಅಂತಂದರೆ ಮನೆ ತಗೊಳ್ಳೋಂಥದ್ದು ಆಗುವಂಥದ್ದು, ಇಲ್ಲೊಂದು ಕಡೆ ಕಳೆದೋಗಿರುವಂಥ ಕಳ್ಕೊಂಡಿರುವಂಥ ಮನೆ ನಿಮಗೆ ಮತ್ತೆ ಸಿಗುವಂಥದ್ದು, ಮತ್ತು ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಸಂತಾನ ಆಗಿಲ್ಲೋ ಸಂತಾನಗಳು ಸಿಗುವಂಥದ್ದು, ಅಥವಾ ಸಂತಾನಗಳು ಇದ್ದರೂ ಕೂಡ ಅವ್ರಿಗೇನಾದರೂ ಆರೋಗ್ಯದಲ್ಲಿ ತುಂಬ ತೊಂದರೆ ಇದ್ದರೆ
ಅವರಿಂದ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು. ಅವರಿಗೆ ಆರೋಗ್ಯದ ಎಚ್ಚರಿಕೆ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಆರೋಗ್ಯ ಬರುವಂಥದ್ದು, ಮತ್ತು ವಿದ್ಯಾಭ್ಯಾಸದಲ್ಲಿ ಮತ್ತು ವಿದೇಶ ಪ್ರಯಾಣದಲ್ಲಿ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು. ಖಂಡಿತ ಈ ಮಾತುಗಳು ಅನುಕೂಲ ಆಗುವಂಥದ್ದು. ಎಲ್ಲ ಒಂದು ಕಡೆ ಕೆಲವೊಬ್ಬರಿಗೆ ಈ ಒಂದು ಪರಿಹಾರ ಸಿಗದೇ ಇದ್ರೂ ಕೂಡ ಈ ಒಂದು ರಾಜ್ಯೋಗ ಅಥವಾ ಗುರುವಿನ ಒಂದು ಶುಭ ಫಲಗಳು ನಿಮ್ಗೆ ಲಭಿಸಿಲ್ಲ ಅಂದರೆ ನಿಮ್ಮ ಜಾತಕದಲ್ಲಿ ಏನಾದರೂ ಒಂದು ದೋಷ ಇರುತ್ತೆ, ಮೊದಲು ಆ ದೋಷನ ಸರಿ ಮಾಡ್ಕೊಳ್ಳಿ. ಆದರೆ ಧನುಸು ರಾಶಿಗೆ ಎಲ್ಲ ಒಂದು ಕಡೆ ಈ ವರ್ಷದಲ್ಲಿ ಸ್ವಲ್ಪ ಈ ಏಪ್ರಿಲ್ ಒಳಗಡೆ ಕೆಲಸಕ್ಕೆ ಸಂಬಂಧಪಟ್ಟಾಗ ಏನಾದರೂ ಒಂದು ತೊಂದರೆ ಆಗುವಂಥದ್ದು, ಹಿರಿಯರಿಂದ ಅಥವಾ ಸಹಪಾಠಿಗಳು ನಿಮ್ಮ ಜೊತೆಯಲ್ಲಿ ಇರೋರೇ ನಿಮಗೆ ಏನಾದರೂ ಒಂದು ತೊಂದರೆ ಮಾಡೋವಂಥದ್ದು, ಏನೋ ಒಂದು ಹೇಳ್ಬಿಡುವಂಥದ್ದು ಹಿರಿಯರಿಗೆ, ಮತ್ತು ಕೆಲಸ ಕಳ್ಕೊಳ್ಳೋವಂಥ ಮಟ್ಟಿಗೆ ಕೂಡ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಗಣೇಶನ ಒಂದು ಪ್ರಾರ್ಥನೆ ಮಾಡಿ ನೋಡಿ. ಗಣೇಶನ ದೇವಸ್ಥಾನಕ್ಕೆ 21 ಗರಿಕೆ ಕೊಡುವಂಥದ್ದು, ಹುರುಳಿ ಕಾಳು ಕೊಡುವಂಥದ್ದು ಪ್ರಾರ್ಥನೆ ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಈಗ ಜೊತೆಗೆ ನೋಡಿ, ಈಗ ಮೀನರಾಶಿಯವರಿಗೆ, ಖಂಡಿತ ನೋಡಿ ದ್ವಿತೀಯದ ಸ್ಥಾನದಲ್ಲಿ ಗುರು ಇರುವಂಥದ್ದು, ಇಲ್ಲೊಂದು ಕಡೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ರಬುದ್ಧಮಾನವಾದ ಯಶಸ್ಸು ಸಿಗುವಂಥದ್ದು. ಮತ್ತು ಎಲ್ಲೊಂದು ಕಡೆ ನೋಡಿ ಮೀನರಾಶಿಯವರಿಗೆ ಈ ಏಪ್ರಿಲ್ ಒಳಗಡೆ ಯಾರಾದರೂ ಒಡವೆ ಮಾಡಿಸೋವಂಥವ್ರು ಇದ್ದರೆ, ಖಂಡಿತ ನಿಮ್ಮ ಹೆಂಗಸರು ಅಥವಾ ನಿಮ್ಮ ತಾಯಿಗೆ ತಂಗಿದರಿಗೆ ಮಾಡಿಸೋಗಿದ್ರೆ ಖಂಡಿತ ಮಾಡಿಸಿ. ಒಂದು ಒಳ್ಳೆ ಯೋಗ ಇದೆ, ಮತ್ತೆ ನೀವು ಮಾಡಿಸ್ಬೇಕು ಅಂದರೂ ಕೂಡ ನಿಮಗೆ ದುಡ್ಡು ಅಡ್ಜಸ್ಟ್ ಆಗುತ್ತೋ ಇಲ್ಲೋ ಅದು ಗೊತ್ತಾಗೋದಿಲ್ಲ. ಯಾಕಂದರೆ ನವಗ್ರಹಗಳ ಆಟ, ಗ್ರಹಗಳ ಆಟ ಏನಿದೆ ಖಂಡಿತ ಅದು ಗ್ರಹಗಳ ಒಂದು ಪರಿಣಾಮದಿಂದ ನಿಮಗೆ ಶುಭ ಫಲಗಳನ್ನೇ ಲಭಿಸಬೇಕು. ನೋಡಿ, ಮತ್ತೆ ಲಗ್ನಾಧಿಪತಿನೇ ದ್ವಿತೀಯ ಸ್ಥಾನದಲ್ಲಿ ಮತ್ತೆ ಬರಬೇಕಂದ್ರೆ 11-12 ವರ್ಷ ಬೇಕು ನಿಮಗೆ. ಹಾಗಾಗಿ ಖಂಡಿತ ನೀವು ಒಂದು ಪರಿಹಾರ ಮಾಡ್ಕೊಳ್ಳಿ, ಎಲ್ಲರಿಗೂ ಶುಭವಾಗಲಿ. ಮತ್ತು ಗುರುವಿನೊಂದು ಪ್ರಾರ್ಥನೆ ಮಾಡಿ, ಗುರುವಿನ ಅಷ್ಟೋತ್ತರವೊಂದು ಹೇಳಿ, ಗುರುವಿನೊಂದು ಪ್ರಾರ್ಥನೆ ಮಾಡಿ, ಗುರುಗಳನ್ನ ಮನೆ ಕರೆದು 5 ಬ್ರಾಹ್ಮಣರಿಗೆ ಫಲತಾಂಬಲ ಕೊಟ್ಟು ದಾನ ಮಾಡಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.